ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಂತೂ ಲೈಂಗಿಕ ಕಿರುಕುಳ ಅತ್ಯಾಚಾರ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು, ಯಾವುದೇ ಟಿವಿ ನ್ಯೂಸ್ ಚಾನೆಲ್ಗಳನ್ನ ನೋಡಿದ್ರು, ಇದು ಈ ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ, ಈ ನ್ಯೂಸ್ ಇದ್ದೇ ಇರುತ್ತೆ. ಅಂತಹದ್ದೇ ಒಂದು ಘಟನೆ, ಮಲಯಾಳಂನ ಖ್ಯಾತ ನಟ ವಿಜಯ್ ಬಾಬು ಅವರ ಮೇಲೆ ಒಂದು ಆರೋಪ ಬಂದಿದೆ. ಒಬ್ಬ ಯುವ ನಟಿ ಇವರ ಮೇಲೆ, ನನ್ನ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ, ನನಗೆ ಮತ್ತು ಬರುವ ಔಷಧಿ ಕೊಟ್ಟು ನನ್ನನ್ನು ಉಪಯೋಗಿಸ್ಕೊಂಡಿದ್ದಾರೆ, ನನ್ನ ವಿಶ್ವಾಸವನ್ನು ಸಂಪಾದಿಸಿದ್ರು, ಜೊತೆಗೆ ನೀನು ಚಿತ್ರರಂಗಕ್ಕೆ ಹೊಸಬ್ರು, ನಿಮಗೆ ಬೇಕಾದಂತಹ ಗೈಡ್ನ ನಾನು ಕೊಡ್ತೇನೆ ಅಂತ ಹೇಳಿಕೊಂಡು ನನ್ನನ್ನು ಈ ರೀತಿ ಉಪಯೋಗಿಸ್ಕೊಂಡಿದ್ದಾರೆ. ಆದರೆ ನನಗೆ ಮತ್ತು ಇಳಿದ ನಂತರ ನಾನು ಅವನ ಜೊತೆ ಲೈಂಗಿಕ ಸಂಬಂಧಕ್ಕೆ ಒಪ್ಕೊಂಡಿಲ್ಲ ಅಂತ ಅವರು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಇದನ್ನು ಗಮನಿಸಿದಂತಹ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆದರೆ ವಿಜಯ್ ಬಾಬು ಅವರು ಮಾತ್ರ, ಇದು ಸುಳ್ಳು ಆರೋಪ, ನನ್ನ ಮೇಲೆ ಈ ರೀತಿ ಆರೋಪ ಮಾಡಿರುವುದು ಸರಿಯಲ್ಲ, ನಾನು ಆ ನಟಿಯ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೇನೆ ಅಂತ ಹೇಳಿದ್ದಾರೆ. ಅದೇನೇ ಆಗಲಿ ವೀಕ್ಷಕರೇ, ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳು ಹೊರಬರಬೇಕಾಗಿದೆ. ಈ ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ, ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ, ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು.